ಇವತ್ತು ಈ ಅಕ್ಕಿ ಯೋಜನೆ ಕೇಂದ್ರ ಸರ್ಕಾರ ನಮಗೆ ಆಗಲೇ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅಕ್ಕಿ ಅಂದ್ರೆ ನಮಗೇನ್ ಪುಕ್ಸಟೆ ಅಲ್ಲ, ಅವ್ರ ಹತ್ರ ಅಕ್ಕಿ ಇದೆ, ಅವರು ಶೇಖರಣೆ ಮಾಡಿದ್ದಾರೆ, ಅದನ್ನ ಕೊಡ್ತೀವಿ. ಹಣ ಕಟ್ಟಿಸ್ಕೊಂಡು 34 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕಟ್ಟಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ದು ಧೋರಣೆ ಬದಲಾವಣೆ ಆಗಿಬಿಟ್ಟಿದೆ, ಬೇರೆ ಕಡೆ ಕೊಡ್ತೀವಿ ನಿಮ್ ಕರ್ನಾಟಕಕ್ಕೆ ಮತ್ತು ಬೇರೆ ರಾಜ್ಯಕ್ಕೆ ಅಂತ ವಾಪಸ್ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನ ನಾವು ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಿರೋದು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಸಾಹೇಬರು ಒಂದು ಕಾಳು ಕಡಿಮೆ ಕೊಟ್ಟರು ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಲೀಡರ್ಗಳು ಬಹಳ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರೇ, ಬೊಮ್ಮಾಯಿರವರೇ, ನಾನ್ ಕೇಳೋದು ಒಂದು ಕಾಳು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 15 ಲಕ್ಷ ನಮ್ಮ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಇನ್ನ ಯಾಕೆ ಹಾಕ್ಲಿಲ್ಲ ನೀವು? ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ಅಚ್ಚೇ ದಿನ ಯಾಕೆ ಇನ್ನ ತರಲಿಲ್ಲ ನೀವು? ನಮ್ಮ ಯುವಕರಿಗೆ ಯಾಕೆ ಇನ್ನ ಉದ್ಯೋಗ ಕೊಡಿಸ್ಲಿಲ್ಲ ನೀವು? ಯಾಕೆ ನಾವು ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ? ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಮಾಡ್ಲಿಲ್ಲ? ಇದು ಮೊದಲು ನೀವು ಉತ್ತರ ಕೊಟ್ಬಿಟ್ಟು ನಿಮ್ಮ ಸರ್ಕಾರದ ವಿರುದ್ಧ ನೀವು ಮೊದಲು ಧರಣಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ನಿಮ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಏನ್ ಕಟೀಲವರೊಂದು ಭಾಷ್ಟ, ಯಡಿಯೂರಪ್ಪನವ್ರೊಂದು ಭಾಷ್ಟ, ಎಲ್ಲ ಅಜ್ಜರ ಅಶೋಕ, ಓ ಚಕ್ರವರ್ತಿ ಅಶೋಕ್ ಸಾಹೇಬ್ರು ಅವರು ಬಂದಿದ್ರು, ನಮ್ಮೂರ್ಗೆ ಬಂದಿದ್ರು ಸಾಮ್ರಾಟ್, ಅವರು ಭಾಷ್ಟ ಮಾಡ್ಲಿ. ಭಾಷ್ಟ ನೀವು ವಿರೋಧ ಪಾರ್ಟಿಯವರು, ನೀವು ಭಾಷ್ಟ ಮಾಡ್ಬಿಡಿ ಅಂತ ನಾನು ಹೇಳುದಿಲ್ಲ, ಟೀಕೆ ಮಾಡ್ಬಿಡಿ ಅಂತ ಹೇಳುದಿಲ್ಲ. ಟೀಕೆ ಮಾಡಿ ನಮ್ಮನ್ನ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಮನ್ನ ತಿದ್ದಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಟೀಕೆ ಮಾಡಬೇಡಿ ಅಂತ ಹೇಳುದಿಲ್ಲ. ನೀವು ಪ್ರತಿಭಟನೆ ಮಾಡ್ತಾ ಇರೋರು ಫಸ್ಟ್ ನಿಮ್ಮ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಚ್ಚೇ ದಿನ ಕೊಡ್ಲಿಲ್ಲ, ಅದಕ್ಕೆ ನಾವು ವಿರೋಧ ಪಾರ್ಟಿಯಲ್ಲಿ ಕೂತಿದ್ದೀವಿ ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ನಡ್ಡಾ ಅವರ ವಿರುದ್ಧ, ನಿಮ್ಮ ಪ್ರಧಾನಮಂತ್ರಿ ವಿರುದ್ಧ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಕೂತಿರೋದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ. ಹಸು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಕೂತಿದ್ದೇವೆ. ಸೊ ಇವತ್ತು ಎಲ್ಲರೂ ಕೂಡ ಬಡವರಿಗೆ 10 ಕೆಜಿ, ನೀವು ಕೇಂದ್ರ ಸರ್ಕಾರ ಸಾಗರ ಕೊಡಲಿಲ್ಲ ಅಂದ್ರೂ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಖರೀದಿ ಮಾಡಿ ಈಗಾಗಲೇ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ. 5 ಕೆಜಿ ಕೊಡೋಷ್ಟು ಅಕ್ಕಿ ಇವತ್ತು ಮತ್ತಿದೆ, ಇನ್ನು 5 ಕೆಜಿಗೆ ಬೇಕು, ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ನಮ್ಮ ಪತ್ರ ಬರೀತಾ ಇದ್ದಾರೆ, ನಮ್ಗೆ 1 ಕೆಜಿ ರಾಗಿ ಕೊಡಿ, ನಮ್ಗೆ ಜೋಳ ಕೊಡಿ, ನಮ್ಗೆ ಗೋಧಿ ಕೊಡಿ, ಅಕ್ಕಿ ಬೇಕಾದ್ರೆ ಕಡಿಮೆ ಕೊಡಿ ಅಂತ ಬರೀತಾ ಇದ್ದಾರೆ. ಅದು ನಾವೀಗ ನೋಡ್ತೀವಿ ಪರಿಸ್ಥಿತಿ. ನಮ್ಮ ಶಾಸಕರುಗಳು, ನಮ್ಮ ಜನ, ರೇಷನ್ ಕಾರ್ಡ್ ಹೋದವರೆಲ್ಲ ಕೂಡ ಬರ್ಕೊಡ್ತಾ ಇದ್ದಾರೆ. ಅವರದ್ದೆಲ್ಲ ಮಾಹಿತಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಗೆ ನಮ್ದು 10 ಕೆಜಿ ನಾವು ಆಹಾರ ಧಾನ್ಯ ಅಕ್ಕಿ ಕೊಡೋದು ನಮ್ಮ ಸಂಕಲ್ಪ. ಮಿಕ್ಕಿದ ವಿಚಾರ ನಾವು ಚರ್ಚೆ ಮಾಡ್ತೇವೆ, ಆ ಅಕ್ಕಿ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರ್ದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದೆ ಅಂತ ಇವತ್ತು ನಮ್ಗೆ ಹಕ್ಕಿನ ಕೊಡ್ತಾ ಇಲ್ಲ. ಆ ಆಕ್ರೋಶ ನಮ್ಮ ಮೇಲಲ್ಲ, ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಇಡೀ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ. ಇವತ್ತು ನಿಮ್ಗೆ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ನಿಮ್ಗೆ ಎಷ್ಟು ಓಟ್ ಕೊಟ್ಟರು, ನೀವು ಯಾಕೆ ಎಲೆಕ್ಷನ್ ಮಾಡಲಿಲ್ಲ ಕಾರ್ಪೊರೇಷನ್? ನಾವು ಮಾಡ್ತೇವೆ ಕಾರ್ಪೊರೇಷನ್ ಎಲೆಕ್ಷನ್ನ, ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ತೇವೆ. ನಮ್ಮ ಆಹಾರ ಭದ್ರತೆ ಕಾಯ್ದೆ, ನಮ್ಮ ಎಲ್ಲ ಕಾನೂನುಗಳನ್ನು ಏನಿದೆ, ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಜನರಿಗೆ ಅಧಿಕಾರವನ್ನು ಕೊಡುವಂತಹ ಕೆಲಸ ನಾವು ಮಾಡ್ತೇವೆ.
ತಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬಡವರಿಗೆ ನ್ಯಾಯ ಒದಗಿಸಿಕೊಡ್ತೇವೆ ತಾವೆಲ್ಲ ಸೇರಿ ಇವತ್ತು ತಾವೆಲ್ಲ ದೊಡ್ಡ ಮನಸ್ಸಲ್ಲಿ ಮಳೆ ಇದು ಕೂಡ ಮುಖ್ಯಮಂತ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು ಇಲ್ಲ ನೀವು ಬರಬೇಡಿ ಅಂದ್ರು ನೀವು ಬರೋದು ಬೇಡ ಇದು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ನಾವುಗಳು ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇದೆ ಜಗದೀಶ್ ಶೆಟ್ಟರ್ ಅವರು ಎಂಎಸ್ಸಿ ಕೊಟ್ಟಿದ್ವಿ ಗೊತ್ತಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ ಎಂಎಸ್ಸಿ ಕೊಟ್ಟಿದ್ವಿ ಪೋಸರಾಜ್ ಕೊಟ್ಟಿದ್ವಿ ಇನ್ನೊಬ್ಬ ನಮ್ಮ ಪಾಪ ಅವರಿಗೆ ಬರೀ ಒಂದು ವರ್ಷ ಕೊಟ್ಟಿದ್ದು ಎಂಎಸ್ಸಿ ನಮ್ಮ ಮೀನುಗಾರರು ಅವರಿಗೆ ಕೊಟ್ಟಿದ್ದು ಈಗ ಯೂತ್ ಕಾಂಗ್ರೆಸ್ ಟೀಮ್ ನಲ್ಪಟ್ ಟೀಮ್ ಕೂಡ ಈಗ ಬಂದಿದೆ ಬಾವುಟ ಹೇಳ್ಕೊಂಡು ಸೊ ಇವತ್ತು ನಾವೆಲ್ಲ ಸೇರಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಹಾಯ ಮಾಡುವಂತ ಕೆಲಸ ಮಾಡ್ತೀವಿ ಒಂದಕ್ಕೇನು ಗಾಬರಿ ಮಾಡ ಕೆಲವರಿಗೆಲ್ಲ ಮಾತು ಕೊಟ್ಟಿದ್ದು ಎಲೆಕ್ಷನ್ ಟೈಮಲ್ಲಿ ನುಡಿದಂತೆ ನಡೆಯಬೇಕು ರಾಜಕೀಯವಾಗಿ ಆ ಕೆಲಸ ಎಲ್ಲ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತು ಆಹಾರ ಬದ್ಧತೆ ಯಾರು ಕೂಡ ಅನ್ನಕ್ಕೋಸ್ಕರ ಊಟಕ್ಕೋಸ್ಕರ ಅಸ್ಕೊಂಡಿರಬಾರದು ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ನೀವು ನಾವೆಲ್ಲ ಸೇರಿ ಇದನ್ನ ಮನಮನೆಗೂ ತಿಳಿಸಬೇಕು ಮನಮನೆ ತಿಳಿಸಿ ಇವತ್ತು ಇಷ್ಟು ಮಳೆ ಇದ್ರೂ ಕೂಡ ತಾವೆಲ್ಲ ಕಾರ್ಯಕರ್ತರು ನಾಯಕರುಗಳೆಲ್ಲ ಬಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ಇತಿಹಾಸ ಪುಟಕ್ಕೆ ರಾಜ್ಯದ ಬಡವರ ಪರವಾಗಿ ಅನ್ನಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ದೀರಿ ಮುಂದಕ್ಕೆ ನಾನು ಇವತ್ತು ನಾನು ನಮ್ಮ ಶಾಸಕರು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸುತ್ತೇನೆ ಅನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ದಿನಾಂಕ ನಿಗದಿ ಮಾಡ್ತೇನೆ ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗ್ತದೆ ನೀವು ಹೋರಾಟ ಮಾಡಬೇಕಾಗ್ತದೆ ಇದು ಬೆಂಗಳೂರಿನಿಂದ ಪ್ರತಿ ಹಳ್ಳಿ ಜನರಿಗೂ ಕೇಂದ್ರ ಸರ್ಕಾರದ ಧೋರಣೆ ಅವರ ಗಮನವನ್ನ ಸೆಳೆಯಬೇಕಾದ ನಮ್ಮ ಕರ್ತವ್ಯ ಆ ಕೆಲಸವನ್ನು ನಾವು ನೀವೆಲ್ಲ ಸೇರೋಣ ಮಳೆ ಇದ್ರು ಚಳಿ ಇದ್ರು ಮೆಂದ್ರು ಬೆಂದ್ರು ಹೆಣ್ಮಕ್ಳು ಪಾಪ ಎಲ್ಲ ಹೆಣ್ಮಕ್ಳೆಲ್ಲ ರೆಡಿ ಆಗಿ ಬಂದವರೆಲ್ಲ ಮಳೆ ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಆ ಮಹಿಳಾ ಕಾಂಗ್ರೆಸ್ ಎಲ್ಲ ಹೊಂಟೋಯ್ತು ಎಲ್ಲ ಬಟ್ಟೆ ಎಲ್ಲ ನೆಂದೋಯ್ತು ಆ ನೋಡಿ ಇವನು ಸರಿ ಮಾಡ್ತಾವನೆ ಮೇಕಪ್ ಎಲ್ಲ ಹೊಂಟೋಯ್ತು ಅಂತ ಇನ್ನ ಹೆಂಗಸಕ್ಕಿನ್ನ ಈ ಗಂಡಸುಗಳ ಮೇಕಪ್ ಜಾಸ್ತಿ ಆಗ್ಬೋತಾವೀಗ ಇವ್ರದ ಮೇಕಪ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಇವ್ರದ ಕಪ್ಪು ಕಲರ್ದೆಲ್ಲ ಹಾಕೊಳ್ಳೋದು ಡೈಗಿ ಎಲ್ಲ ಹಾಕೊಂಡು ಎಲ್ಲ ಮಾಡ್ಕೋತಾವ್ರೆ ಸಲೀಮು ಹಾಕೋಬಿಟ್ಟವ್ನು ಡೈ ಇಲ್ವಾ ಎಲ್ಲ ರಾಮಲಿಂಗ ರೆಡ್ಡಿ ಏನಿಲ್ಲ ರಾಮಲಿಂಗ ರೆಡ್ಡಿ ಇಲ್ಲ ಅವರೆಲ್ಲ ಕರೆಕ್ಟ್ ಆಗಿದ್ದಾರೆ ಸೊ ಆದ್ರಿಂದ ನಮಗೆ ಚಳಿ ಇಲ್ಲ ಮಳೆ ಇಲ್ಲ ಯಾವುದೂ ಇಲ್ಲ ನಮ್ದೇನಿದ್ರು ಹೋರಾಟ ಧಿಕ್ಕಾರ 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 ಧಿಕ್ಕಾರ